ಓಂ ಶಾಂತಿ. ಯೋಗ ಆರಂಭದ ಮೊದಲು ಒಂದು ಶುಭ್ರವಾದ ಸ್ಥಾನದಲ್ಲಿ ಏಕಾಂತವಾಗಿ ಕುಳಿತುಕೊಳ್ಳಿ. ಮೊದಲಿಗೆ ನೀವು ಕುಳಿತಿರುವ ಆಸನ ನಿಮಗೆ ಬಹಳ ಕಂಫರ್ಟ್ ಆಗಿರಲಿ ಮತ್ತು ಸಹಜವಾಗಿರಲಿ. ಕುಳಿತಿರುವಾಗ ಯಾವುದೇ ಸೆಳೆತಗಳಾಗಲಿ ಮತ್ತು ಯಾವುದೇ ಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಾಗಲಿ ಬೇಡ. ಆದರೆ ಒಂದು ಯೋಗಿಯ ಯೋಗ ಭಂಗಿಯ ರೀತಿಯಲ್ಲಿ ನಿಮ್ಮನ್ನು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ಥಿರಗೊಳಿಸಿಕೊಳ್ಳಿ. ಶರೀರವನ್ನು ನೇರವಾಗಿಟ್ಟುಕೊಂಡು ಸರಳ ಮತ್ತು ಸಹಜ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣನ್ನು ತೆರೆದೇ ಇದ್ದು ಈಗ ಒಂದು 3 ಬಾರಿ ದೀರ್ಘ ಉಸಿರಾಟವನ್ನು ಮಾಡಿ. ಏಕೆಂದರೆ ನಾವು ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ನಿರಾಕಾರ ಹಂತಕ್ಕೆ ತಲುಪಲು ನಾನು ಆತ್ಮನಿಗೆ ಈ ಶರೀರವೇ ಆಶ್ರಯವಾಗಿರುವುದರಿಂದ ಶರೀರದಲ್ಲಿ ಇದ್ದುಕೊಂಡೇ ನಿರಾಕಾರ ನಾನು ಆತ್ಮನನ್ನ ಸ್ವಸ್ಮೃತಿಯ ಸ್ವಾನುಭಾವವನ್ನು ಮಾಡಲು ಶರೀರದ ಸಹಯೋಗವು ಮುಖ್ಯ ಆಗುತ್ತೆ ಆರಂಭದಲ್ಲಿ. ಹಾಗಾಗಿ ಶರೀರವನ್ನು ಮೊದಲು ಸಂತುಷ್ಟಗೊಳಿಸಿ. ಅಂದರೆ ಶರೀರಕ್ಕೆ ಬೇಕಾಗುವಷ್ಟು ಗಾಳಿಯನ್ನು ದೀರ್ಘವಾದ ಮತ್ತು ನಿಧಾನವಾದ ಉಸಿರಾಟದ ಮುಖಾಂತರ ಅದನ್ನು ಸ್ಥಿರಗೊಳಿಸಿ. ಶರೀರದಲ್ಲಿ ಯಾವುದೇ ಒತ್ತಡ, ಶರೀರದಲ್ಲಿ ಯಾವುದೇ ಬಿಗಿತ ಇಲ್ಲದಂತೆ ಒಂದು ಸ್ಥಿರವಾದ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಈಗ ನಿಮ್ಮ ಕಿವಿಗಳಿಂದ ಏನೆಲ್ಲ ಸುತ್ತಮುತ್ತಲು ನಡೆಯುವ ಶಬ್ದವು ಕೇಳಿಸುತ್ತದೆಯೋ ಒಂದು ನಿಮಿಷಗಳ ಕಾಲ ಎಲ್ಲವನ್ನು ಸೂಕ್ಷ್ಮವಾಗಿ ದೂರ ದೂರದ ಶಬ್ದವನ್ನು ಕೇಳಿಸಿಕೊಳ್ಳಿ. ಅದೇ ತರಹ
ಕಣ್ಣು ತೆರೆದಿರುವ ಕಾರಣ ಮುಖವನ್ನು ತಿರುಗಿಸದೆ ಕಣ್ಣಿಗೆ ನೇರವಾಗಿ ಕುಳಿತುಕೊಂಡಿರುವ ಭಂಗಿಯಲ್ಲಿ ಕಾಣಿಸುವಷ್ಟು ದೂರ ದೂರದವರೆಗೂ ಎಷ್ಟು ಸಾಧ್ಯವೋ ಅಷ್ಟು ನೀವು ಕುಳಿತಿರುವ ಕೊಠಡಿಯಾಗಿರಬಹುದು, ನೀವು ಕುಳಿತಿರುವ ಪ್ರದೇಶವಾಗಿರಬಹುದು, ಅಥವಾ ಹೊರಗಿನ ಪ್ರಕೃತಿಯಾಗಿರಬಹುದು. ಎಷ್ಟು ಕಾಣಿಸುವುದು ಅಷ್ಟನ್ನೂ ನೋಡಿ. ಒಂದು ನಿಮಿಷಗಳ ಕಾಲ ಕಣ್ಣಿಗೆ ಕಾಣಿಸುವ ಎಲ್ಲವನ್ನು ನೇರವಾಗಿ ಎಷ್ಟು ಕಾಣಿಸುತ್ತೋ ಅಷ್ಟನ್ನು ನೋಡುತ್ತಾ ಹೋಗಿ. ತದನಂತರದಲ್ಲಿ ಈಗ ಶರೀರದ ಚಂಚಲತೆಯನ್ನು ಸ್ಥಿರಗೊಳಿಸಿಯಾಗಿತ್ತು, ಈಗ ಮನಸ್ಸಿನ ಚಂಚಲತೆಯನ್ನು ಸ್ಥಿರಗೊಳಿಸಿದ್ದೀರಿ. ಏಕೆಂದರೆ ಮನಸ್ಸಿಗೆ ಸದಾ ಇಂದ್ರಿಯಗಳಿಗೆ ಕೆಲಸವನ್ನು ಕೊಟ್ಟೇ ಅಭ್ಯಾಸವದಕ್ಕೆ. ಇಂದ್ರಿಯಗಳು ಸುಮ್ಮನಿದ್ದರೆ ಅದೇನೋ ಮನಸ್ಸಿಗೆ ಹೊಟ್ಟೆ ಉರಿ. ನೋಡಿ, ಹೇಗೆ ಒಬ್ಬ ಮಾಲೀಕನ ಕೈಯಲ್ಲಿ ಒಂದು 4 ಆಳುಗಳನ್ನು ಕೊಟ್ಟಾಗ ಆ ಆಳುಗಳು ಸುಮ್ಮನೆ ಕುಳಿತರೆ ಮಾಲೀಕನಿಗೇನೋ ಹೊಟ್ಟೆಯಲ್ಲಿ ತಳಮಳ, ಹೇಗೋ ಹಾಗೆ ಈ ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಅಂತಾರಲ್ಲ, ಹಾಗೆ ಮನಸ್ಸಿನ ಕೈಗೆ ಈ ಇಂದ್ರಿಯಗಳನ್ನು ಕೊಟ್ಟಿರುವ ಕಾರಣ ಅದು ಸುಮ್ಮನೆ ಕೂರಲು ಬಿಡುವುದೇ ಇಲ್ಲ. ಕಿವಿಗಳಿಗೂ ಕೆಲಸ, ಕಣ್ಣಿಗೂ ಕೆಲಸ, ಕೈಗೂ ಕೆಲಸ, ಕಾಲಿಗೂ ಕೆಲಸ ಕೊಡ್ತಾನೇ ಇರಬೇಕು ಅಂತ ಅದರಲ್ಲೇ ಅದಕ್ಕೆ ಸಂತೋಷ. ಹಾಗಾಗಿ ಈಗ ಮನಸ್ಸನ್ನು ಸಂತೃಪ್ತಗೊಳಿಸುವ ಒಂದು ವಿಧಾನವನ್ನು ಸಹಜವಾಗಿ ಇವತ್ತು ನೀವು ಅಭ್ಯಾಸ ಮಾಡಿದ್ದೀರಿ. ಇದರಿಂದ ಮನಸ್ಸು ಕಿವಿಯಿಂದ ಆಸ್ವಾದಿಸಿ ಕಣ್ಣಿನಿಂದ ನೋಡಿ ಈಗ ಮನಸ್ಸನ್ನು ಒಳಮುಖ ಮಾಡಿಕೊಳ್ಳಿ. ಅದರನ್ನೂ ಕೂಡ ಚಂಚಲತೆಯನ್ನು ಸ್ಥಿರಗೊಳಿಸಿಕೊಳ್ಳಬೇಕು. ಎಲ್ಲಿ ಈಗ ಆ ಮನಸ್ಸು, ಬುದ್ಧಿ, ಸಂಸ್ಕಾರದ ಸೂಕ್ಷ್ಮ ಇಂದ್ರಿಯಗಳನ್ನು ಒಳಮುಖವಾಗಿ ಪ್ರಯಾಣಿಸಿ ಎಲ್ಲ ಇಂದ್ರಿಯಗಳಿಂದ ತೆಗೆದು ಭ್ರೂಮಧ್ಯದಲ್ಲಿರುವ ಆತ್ಮನ ಕಡೆಗೆ ತಿರುಗಿಸಿ. ಆ ಆತ್ಮನನ್ನು ಎಂದೂ ನೋಡಿರದ ರೀತಿಯಲ್ಲಿ ಒಂದು ಅದ್ಭುತವಾದ, ವಿಚಿತ್ರವಾದ, ಒಂದು ಸುಂದರವಾದ, ಅಲೌಕಿಕ ಹೊಸ ವ್ಯಕ್ತಿಯನ್ನು ನೋಡುತ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಈ ಮನಬುದ್ಧಿ ಸಂಸ್ಕಾರಗಳು ಆತ್ಮವನ್ನು ಒಂದಷ್ಟು ಸಮಯ ನೋಡಲಿ. ಆತ್ಮ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಮನಸ್ಸಿಗೆ, ಬುದ್ಧಿ ಅದರ ಚಿತ್ರವನ್ನು ಸ್ಪಷ್ಟಪಡಿಸುತ್ತಿದೆ, ಸಂಸ್ಕಾರ ಅದರ ಅನುಭೂತಿಯನ್ನು ಮಾಡಿಸುತ್ತಿದೆ. ಮನಬುದ್ಧಿ ಸಂಸ್ಕಾರಗಳ ಸಹಯೋಗದಿಂದ ಆತ್ಮದ ಸ್ಪಷ್ಟ ಚಿತ್ರ ಈಗ ಅವುಗಳಿಗೆ ಕಾಣಿಸುತ್ತಿದೆ. ನೋಡುತ್ತಾ ನಿಂತು ಬಿಟ್ಟಿವೆ, ಮೈ ಮರೆತು ಅಲ್ಲೇ ಮಗ್ನವಾಗಿ ಬಿಟ್ಟಿವೆ. ಹೇಗೆ ಮಕ್ಕಳಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿದಾಗ ಸಹಜವಾಗಿ ಕಣ್ಣು ಮುಚ್ಚಿ ನಿದ್ರೆಗೆ ಜಾರುವಂತೆ ಈ ಮನಸ್ಸಿಗೆ ಚಂಚಲ ಅಂದರೆ ಇಷ್ಟ, ಸ್ಥಿರವಾಗಿರೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ಯಾವಾಗ ನೀವು ಮನಸ್ಸಿಗೆ, ಬುದ್ಧಿಗೆ ಆತ್ಮವನ್ನು ತೋರಿಸುವಿರೋ, ಆತ್ಮನಲ್ಲಿ ತಂದು ನಿಲ್ಲಿಸುವಿರೋ, ಆ ಅಖಂಡವಾದ, ಅಖೂಟವಾದ ಸ್ಥಿರತೆಯನ್ನು ಕಂಡು ಮನಬುದ್ಧಿಗಳು ಕಂಪ್ಲೀಟಾಗಿ ಮಲಗಿಬಿಡುತ್ತವೆ.
ಮಕ್ಕಳನ್ನು ಮಲಗಿಸಿದ ಮೇಲೆ ತಾಯಿ ಹೇಗೆ ತನ್ನ ಎಲ್ಲ ಮನೆ ಕೆಲಸವನ್ನು ಮಾಡಿಕೊಳ್ಳುವಳೋ ಹಾಗೆಯೇ ನಾವು ಪ್ರತಿಯೊಬ್ಬ ಯೋಗಿಗಳು ಶರೀರವನ್ನು ಸ್ಥಿರಗೊಳಿಸಿ ಮನಬುದ್ಧಿಗಳನ್ನು ನಿಯಂತ್ರಿಸಿ ಸಂತೃಪ್ತಪಡಿಸಿ ಮಲಗಿಸಿದ ಮೇಲೆ ನಾನು ಆತ್ಮ ನನ್ನ ಕೆಲಸ ನನ್ನ ಪುರುಷಾರ್ಥ ನನ್ನ ಯೋಗವನ್ನು ಆರಂಭ ಮಾಡಲು ಸಾಧ್ಯವಿದೆ. ಈಗ ಕಂಪ್ಲೀಟಾಗಿ ಮನಬುದ್ಧಿಗಳು ಮಲಗಿಬಿಟ್ಟಿದೆ, ಭ್ರೂ ಮಧ್ಯದಲ್ಲಿಯೇ ಅವುಗಳು ಮಲಗಲಿ. ಈಗ ನೀವು ಆತ್ಮರು ಜಾಗೃತರಾಗಿ, ನಾನು ಆತ್ಮ ಸ್ಪಷ್ಟವಾಗಿ ನೋಡುತ್ತಿದ್ದೇನೆ, ಈಗ ನಿಜವಾಗಿಯೂ ನಿಮ್ಮ ಪುರುಷಾರ್ಥ ಅಥವಾ ಯೋಗ ಆರಂಭ ಆಗುತ್ತಿದೆ. ಇಷ್ಟೊತ್ತು ಮಾಡಿರುವುದು ಯೋಗದ ಪ್ರಿಪರೇಷನ್, ತಯಾರಿ ಮಾಡಿಕೊಂಡಿದ್ದು ಅಷ್ಟೇ. ಈಗ ನಿಮ್ಮನ್ನು ನೀವು ಒಂದು ಆತ್ಮ ಎಂದು ಸ್ಮೃತಿಯಲ್ಲಿ ತಂದುಕೊಂಡು ಭ್ರೂ ಮಧ್ಯದಲ್ಲಿ ಸ್ಪಷ್ಟವಾಗಿ ನೀವಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಅಂದರೆ ನಾನೊಂದು ಆತ್ಮವೇ ಆಗಿದ್ದೇನೆ ಎನ್ನುವ ಅನುಭೂತಿಯನ್ನು ಮಾಡಿ. ಈಗ ಏನು ಆತ್ಮ ನಿರಾಕಾರ ಸ್ವರೂಪದಲ್ಲಿ ಇದೆಯೋ ಅದೇ ಒಂದು ನಿರಾಕಾರ ಅನುಭವ ಮಾಡಿ. ಸ್ಥೂಲ ಶರೀರವನ್ನು ಮರ್ಜ್ ಮಾಡಿಕೊಳ್ಳಿ. ಸ್ಥೂಲ ಶರೀರವು ಒಂದು ಜಡವಾಗಿ ಸ್ಥಿರವಾಗಲಿ, ಇದ್ದು ಇಲ್ಲದಂತೆ ಭಾಸವಾಗಲಿ. ನೀವು ಆತ್ಮ ಪ್ರಧಾನವಾಗಲಿ. ಈಗ ಸೂಕ್ಷ್ಮ ಇಂದ್ರಿಯಗಳಾಗಲಿ, ಸ್ಥೂಲ ಇಂದ್ರಿಯ ಅಥವಾ ಶರೀರಗಳಾಗಲಿ ಎಲ್ಲವೂ ಸ್ತಬ್ಧವಾಗಿವೆ. ಈಗ ಆತ್ಮ ಮಾತ್ರ ಪ್ರಜ್ವಲಿತವಾಗಿದೆ, ಜಗಮಗವಾಗಿ ವಿಜೃಂಭಿಸುತ್ತಿದೆ. ಆತ್ಮ ಒಳೆಯುತ್ತಿದೆ, ಚೈತನ್ಯ ಜ್ಯೋತಿ ಹೊರಹೊಮ್ಮಿದೆ, ನಿರಾಕಾರ ಜ್ಯೋತಿ ಸ್ಪಷ್ಟವಾಗಿದೆ, ಶಾಂತಿಯ ಜ್ಯೋತಿ ಬೆಳಗುತ್ತಿದೆ, ಆಹಾ, ಈ ನಿರಾಕಾರ ನಿಶ್ಚಲ ನಿಜಾನಂದ ಜ್ಯೋತಿಯನ್ನು ಸ್ಮೃತಿ ಮಾಡಲು ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದೆ. ಆ ಸುದಿನ
ಈಗ ನನಗೆ ಬಂದಿದೆ. ನಾನೊಂದು ಚೈತನ್ಯ ಆತ್ಮನಾಗಿದ್ದೇನೆ. ನಾನೊಂದು ಬೆಳಗುತ್ತಿರುವ ಜ್ಯೋತಿಯಾಗಿದ್ದೇನೆ. ಯಾವುದನ್ನು ನಾನು ಕಾತುರದಿಂದ ಕಾಯುತ್ತಿದ್ದೆನೋ ಆ ಸ್ಮೃತಿಯು ಪರಮಾತ್ಮ ತಂದೆ ನನಗೀಗ ಕೊಟ್ಟಾಗಿದೆ. ಆ ಸ್ಮೃತಿಯ ಸ್ವರೂಪವು ನನಗೀಗ ಸ್ಪಷ್ಟವಾಗಿದೆ. ನಾನೊಂದು ಜ್ಯೋತಿ, ನಾನೊಂದು ಶಕ್ತಿ. ನಾನೊಂದು ಆನಂದವಾಗಿದ್ದೇನೆ. ನಾನು ಆತ್ಮ. ನಾನೊಂದು ಪವಿತ್ರವಾದ ಆತ್ಮನಾಗಿದ್ದೇನೆ. ನಾನು ಪವಿತ್ರವಾದ ಆತ್ಮವಾಗಿದ್ದೇನೆ. ನಾನು ಚೈತನ್ಯನಾಗಿದ್ದೇನೆ. ಅನುಭವ ಮಾಡಿ. ನಿಮ್ಮ ಸುತ್ತ ಸುತ್ತಮುತ್ತಲೂ ಶಾಂತಿಯ ಪ್ರಭಾವಳಿ ಇದೆ. ಶಕ್ತಿಯ ವಾಯುಮಂಡಲವಿದೆ. ಪವಿತ್ರತೆಯ ಬೆಳದಿಂಗಳಿದೆ. ಈ ಅದ್ಭುತವಾದ ಅನುಭೂತಿಯನ್ನು ಆಳವಾಗಿ ಮಾಡಿ. ನಾನೊಂದು ಆತ್ಮನಾಗಿದ್ದೇನೆ. ನಾನು ಚೈತನ್ಯನಾಗಿದ್ದೇನೆ. ನಾನು ಶಾಂತನಾಗಿದ್ದೇನೆ. ಅನುಭವ ಮಾಡಿ. ಸಂಪೂರ್ಣವಾಗಿ ಶರೀರವನ್ನು ಮರೆತಿದ್ದೀರಿ. ನಾನೊಂದು ಆತ್ಮ ಎನ್ನುವ ಸ್ವರೂಪದಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನಾನೊಂದು ಬಿಂದು ಮಾತ್ರ. ನಾನೊಂದು ಶಕ್ತಿ. ನಾನು ಸದಾ ಕಾಲಕ್ಕಾಗಿ ಸಂಪನ್ನನಾಗಿದ್ದೇನೆ. ಸಂಪೂರ್ಣನಾಗಿದ್ದೇನೆ. ಸಂತೃಪ್ತನಾಗಿದ್ದೇನೆ.
ನನಗೀಗ ಯಾವ ಆಸೆಗಳೂ ಉಳಿಯಲಿಲ್ಲ. ನನಗೀಗ ಯಾವ ಬಯಕೆಯೂ ಇಲ್ಲ. ನಾನೀಗ ಸಂತೃಪ್ತನಾಗಿದ್ದೇನೆ. ನನಗೀಗ ಯಾವ ಭಯವೂ ಇಲ್ಲ, ಯಾವ ದ್ವಂದ್ವವೂ ಇಲ್ಲ, ರಾಗದ್ವೇಷವೂ ಇಲ್ಲ. ನಾನೊಂದು ಆತ್ಮನಾಗಿದ್ದೇನೆ. ನಾನೊಂದು ಚೈತನ್ಯನಾಗಿದ್ದೇನೆ. ನಾನೊಂದು ಆತ್ಮನಾಗಿದ್ದೇನೆ. ಆಹಾ, ಈ ಸುಂದರವಾದ ಸ್ವಾನುಭೂತಿ ಇಷ್ಟು ಸಾವಿರ ವರ್ಷಗಳಿಂದ ನನ್ನಿಂದ ದೂರವಾಗಿತ್ತು. ನನಗೀಗ ಮರಳಿ ಆ ಸುದಿನಗಳು ಬಂದಿವೆ. ನನ್ನ ತಂದೆ ನನಗೀಗ ಆ ಸ್ಮೃತಿಯನ್ನು ಕೊಟ್ಟಿದ್ದಾರೆ. ಆ ನನ್ನ ಶಿವ ತಂದೆಗೆ ಕೋಟಿ ಕೋಟಿ ಧನ್ಯವಾದಗಳು, ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ. ಓಂ ಶಾಂತಿ, ಓಂ ಶಾಂತಿ.